ಇವತ್ತು ರಾಹುಲ್ ಗಾಂಧಿಯವರು ಬಹುಶಃ ಯಾರಾದರೂ ನಮ್ಮ ದೇಶದಲ್ಲಿ ಈ ವಿಚಾರವನ್ನು ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ನಾವು ಯಾರಾದರೂ ಒಬ್ಬ ನಾಯಕ ಇದ್ದಾರಾ ಅಂತ ನಾವು ಪ್ರಶ್ನೆ ಮಾಡಿದ್ರೆ ನಮಗೆ ಕಾಣಿಸೋದು ಒಬ್ಬರೇ ಒಬ್ಬರು, ಅವರು ರಾಹುಲ್ ಗಾಂಧಿಯವರು. ಭಾರ ಜೋಡೋ ನ್ಯಾಯಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಪ್ರತಿಯೊಂದು ಹೆಣ್ಣುಮಗಳನ್ನು ಮಾತಾಡಿಸ್ತಕ್ಕಂಥ ಒಂದು ಸಮಯದಲ್ಲಿ ಒಬ್ಬ ಮಹಿಳೆ ಹತ್ರ ಮಾತಾಡುವಾಗ ಬಡ ಮಹಿಳೆ, ಕಾರ್ಮಿಕ ಮಹಿಳೆ, ರೈತ ಮಹಿಳೆ, ಈ ರೀತಿ ಎಲ್ಲ ಮಹಿಳೆಯರ ಹತ್ರ ಅವರು ಮಾತನಾಡುವಾಗ ಈ ಬೆಲೆ ರೇಖೆಯ ವಿಚಾರವನ್ನು ಅವರು ಕೇಳಿಸ್ಕೊಳ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಬೆಲೆ ಏರಿಕೆ ಕಂಟ್ರೋಲ್ಗೆ ಬರಬೇಕನ್ನೋ ಒಂದು ವಿಚಾರದಲ್ಲಿ ಕೂಡ ರಾಹುಲ್ ಗಾಂಧಿಯವರು ಒಂದು ಧ್ವನಿಯನ್ನು ಎತ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ಹೆಮ್ಮೆಯ ನಾಯಕ ರಾಹುಲ್ ಗಾಂಧಿಯವರು ಈ ಕಾಳಜಿಯನ್ನು ತೋರಿಸ್ತಾ ಇದ್ದರೆ ಎಲ್ಲ ಇನ್ನೊಂದು ಕಡೆ ಮೋದಿಯವರೆಲ್ಲೋ ಅವರು 2014 ಚುನಾವಣೆ ಸಮಯದಲ್ಲಿ ಇದ್ಲೂ ನನಗೆ ನೆನಪಿದೆ, ಬಹುತುವ ಮೆಹಂಗಾಯಿ ಕಿ ಮಾಲ್ ಬಸ್ ಕರೋ ಅಬ್ ಕಾಂಗ್ರೆಸ್ ಸರ್ಕಾರ್, ಅಬ್ ಕಿ ಬಾರ್ ಮೋದಿ ಸರ್ಕಾರ್, ಅಬ್ ಕಿ ಬಾರ್ ಮೋದಿ ಸರ್ಕಾರ್ ಅಂತ ಸ್ಲೋಗನ್ ಹೇಳಿದ್ ನನಗೆ ನೆನಪಿದೆ. ಇವತ್ತು ಅದೇ ಸ್ಲೋಗನನ್ನು ನಾವು ಹೇಳಬೇಕಾಗಿದೆ. ಬಹುತುವ ಮೆಹಂಗಾಯಿ ಕಿ ಮಾರ್ ಅಬ್ ಕಿ ಬಾರ್ ಕಾಂಗ್ರೆಸ್ ಸರ್ಕಾರ್ ಅಂತ ಧೈರ್ಯವಾಗಿ ನಾವೆಲ್ಲ ಹೆಣ್ಮಕ್ಕಳು ಹೇಳಿ ಎಲ್ಲರನ್ನೂ ಕೂಡ ಅಣಿ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಮಹಿಳಾ ಕಾಂಗ್ರೆಸ್ ಆ ನಿಟ್ಟಿನಲ್ಲಿ ಬೆಲೆ ಏರಿಕೆ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ನಾವು ಪ್ರತಿಯೊಂದು ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಿಗೆ ನಾವು ಮುಟ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಬೆಲೆ ಏರಿಕೆ ಏನಿವತ್ತು ದುಬಾರಿಯ ಒಂದು ಜೀವನ, ನಮ್ಮ ಒಂದು ಹೆಣ್ಮಕ್ಕಳ ಜೀವನವನ್ನು ಇವತ್ತು ಹಾಳು ಮಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಂಘಟಿತರಾಗಿ ಇವತ್ತು ನಾವು ಹೋರಾಡ್ತಕ್ಕಂಥ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಇವತ್ತು ನಿಮಗೆ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಿಮ್ಮೊಟ್ಟಿಗೆ ನಾನು ಕರೆದಿದ್ದೇನೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಅಲ್ಕಾ ಲಂಬಾವರು ಕೂಡ ನಮಗೆ ಈ ಒಂದು ವಿಚಾರದಲ್ಲಿ ಗಂಭೀರವಾಗಿ ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಇದರ ಬಗ್ಗೆ ಧ್ವನಿಯನ್ನು ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಹಿಳಾ ಕಾಂಗ್ರೆಸ್ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಕಡೆ ಒಂದು ಕೈಗಾರಿಕೆ ಅಂದರೆ ಈಗ ಇಂಡಸ್ಟ್ರಿಯಲಿಸ್ಟ್ಗಳು, ಕೈಗಾರಿಕೋದ್ಯಮಿಗಳು ಅಂತೀವಲ್ಲ, ಅಡಾನಿ ಅಂಬಾನಿ ಇರ್ಬೋದು, ಮಲ್ಲೆ ಇರ್ಬೋದು, ಈ ರೀತಿ ಅನೇಕ ದೊಡ್ಡ ದೊಡ್ಡ ಕುಳಗಳ 10,000 ಹೆಚ್ಚು ಕೋಟಿಯಷ್ಟು ಸಾಲವನ್ನು ಮನ್ನಾ ಮಾಡಿದೆ ಈ BJP ಸರ್ಕಾರ. ಆದರೆ ಇವತ್ತು ಬಡ ಹೆಣ್ಣು ಮಕ್ಕಳ ಜೀವನದಲ್ಲಿ ಮುಖ್ಯವಾಗಿರ್ತಕ್ಕಂಥ ವಸ್ತುಗಳ ಮೇಲೆ ಸಬ್ಸಿಡಿಯನ್ನು ಕೊಡಲಿಕ್ಕೆ ಯಾಕೆ ಯೋಚನೆ ಮಾಡ್ತಿಲ್ಲ? ಉಜ್ವಲ ಯೋಜನೆ ಇವತ್ತು ಅಳ್ಳ ಎಳೆದಿದೆ. ಉಜ್ವಲ ಯೋಜನೆ ಸಬ್ಸಿಡಿನಲ್ಲಿ ಗ್ಯಾಸ್ ಕೊಡ್ತಕ್ಕಂತಹ ಯೋಜನೆ ಇವತ್ತು ಎಲ್ಲೂ ಕೂಡ ಸಮರ್ಪಕವಾಗಿ ನಡೀತಾ ಇಲ್ಲ, ಅದು ಅಳ್ಳ ಎಳೆದಿದೆ, ಅದು ಮುಚ್ಚೋಗಿದೆ. ಬಹುಶಃ ಅದರ ಅಂಕಿ ಅಂಶವನ್ನು ನಾವು ತೆಗೆದು ನೋಡಿದಾಗ ಎಷ್ಟು ಜನಕ್ಕೆ ಸಿಕ್ಕಿದೆ ಅನ್ನೋದೇ ನಮಗೆ ಪ್ರಶ್ನೆ. ಎಲ್ಲೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಇಷ್ಟು ವಿಚಾರಗಳನ್ನು ಹೇಳ್ತಾ ಬೇಳೆ ಇರ್ಬೋದು, ಹಾಲು ಇರ್ಬೋದು, ಇವತ್ತು ಪ್ರತಿನಿತ್ಯ ತರಕಾರಿಗಳ ಬೆಲೆ ಹೆಚ್ಚಾಗಿದೆ. ಮಹಿಳಾ ಕಾಂಗ್ರೆಸ್ ಇವತ್ತು ಆ ನಿಟ್ಟಿನಲ್ಲಿ ನಮ್ಮ ಒಂದು ಧ್ವನಿಯನ್ನು ಎತ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಮುಂದಿನ ಚುನಾವಣೆಯಲ್ಲಿ ಮಹಿಳೆಯರು ಯೋಚನೆ ಮಾಡಬೇಕು. ಹೌದು, ದುಬಾರಿ ಜೀವನದ BJP ಸರ್ಕಾರ ಬೇಕಾ? ನಮಗೆ ನಮ್ಮ ಜೀವನವನ್ನು ಆರಾಮಾಗಿ ಮಾಡಲಿಕ್ಕೆ 5 ಗ್ಯಾರಂಟಿಗಳನ್ನು ಕೊಟ್ಟಂತಹ ನಮ್ಮ ಕಾಂಗ್ರೆಸ್ ಸರ್ಕಾರ ಬೇಕಾ ಅನ್ನೋದೇ ನಮ್ಮ ಪ್ರಶ್ನೆ.